नमस्कार आत्मीय अमोघ टीवी वीक्षकरेल्लरिगू कूड गणराज्योत्सव हब्बद हार्दिक शुभाशयगळु। वीक्षकरे, कळेद सचिव संपुटदल्लि गृहमंत्रियागि खातेयन्नु वहिसिकोंडंत अरग ज्ञानेंद्र अवरु तुमकूरु जिल्लेय नूतन उस्तुवारी मंत्रिगळागि नेमकवागिद्दारे। सो ई आदेश होरबिद्द नंतर साकष्टु जन खुशियागिद्दारे, साकष्टु जन ओंदु रीतिय विरोधवन्नु कूड व्यक्तपडिसिद्दारे। सो इदेल्लदर जोतेगे इवत्तु गणराज्योत्सवन्न ध्वजारोहणवन्न कूड नेरवेरिसिद्दारे। इवत्तु नम्म जोते विद्युक्तवागि नूतन तुमकूर जिला उस्तुवारी सचिव अरग ज्ञानेंद्र कर्नाटक राज्य गृह सचिव कूड़ा। सो और स्वागत माड़ो सर। नमस्कार, कार्यक्रम के स्वागत है। अभिनंदने तुमकूर जिला उस्तुवारी खात वह ओके सर, यह निरीक्षे अरे रीशफल आगते अवंतु या दिढ़ीर बदलवणे अंत गल नानू वर्ष गृह सचिव मन वे नानू चिमंगलूर अनेक कार्यक्रम भागवे नन के चिमंगलूर फ्लैगास्टिक होंगे फ्लट नोडली हेल्ता नान तक चिमंगलूर उस्तुवारी हाँबी नन आश्चर्य आमकूर हाँ ओके सो इदर बगे मुख्यमंत्री हत्र मतदा अथवा और कड़ी बंद अथवा हाईकमांड बंद हे अंत गल हाईकमांड कन्सल्ट मुख्यमंत्री ओके मत नमदेन केस ಎಲ್ಲ ಹಾಕ್ತಾರ ಹೋಗಿ ಮಾಡಬೇಕು ಕರೆಕ್ಟ್ ಸರ್ಕಾರದ ಕೆಲಸ ಮಾಡಲೇಬೇಕು ಇದನ್ನ ಬೇಡ ನಮ್ಮ ಅಭಿರುಚಿಗೆ ತಕ್ಕಂತೆ ಯಾವುದು ಆಗೋದಿಲ್ಲ ಓಕೆ ಆದ್ರಿಂದ ಯಾವ ಸ್ಥಾನಮಾನಗಳನ್ನು ಕೊಡ್ತಾರೋ ಅದನ್ನ ನಿಭಾಯಿಸುವಂತದ್ದು ಮತ್ತೆ ನಮಗೆ ಹೆಮ್ಮೆ ಅಲ್ವಾ ಕಂಡಿತ ಡಿಸ್ಟ್ರಿಕ್ಟ್ ಬಿಟ್ರೆ ಅತ್ಯಂತ ದೊಡ್ಡ ಜಿಲ್ಲೆ ಇದು ನಿಜ ನೀರಾವರಿ ಇಂಡಸ್ಟ್ರಿ ಎಜುಕೇಶನ್ ಎಜುಕೇಶನ್ ಹಬ್ ಇದು ಇಷ್ಟು ಪ್ರಗತಿ ಆಗ್ತಾ ಇದೆ ಬೆಂಗಳೂರು ಬಿಟ್ರೆ ನಿಮ್ಮ ತುಮಕೂರೇ ಬಹಳ ದೊಡ್ಡ ಬಹಳ ವೇಗವಾಗಿ ಪ್ರಗತಿ ಆಗ್ತಾ ಇರುವಂತ ಒಂದು ಜಿಲ್ಲೆ ಇಂತ ಜಿಲ್ಲೆನಲ್ಲಿ ನಾನು ಒಂದು ಉಸ್ತುವಾರಿ ಸಚಿವ ಅನ್ನಕಣಕ್ಕೆ ನನಗೆ ಸಂತೋಷ ಆಗುತ್ತೆ ಓಕೆ ಸೋ ತಾವು ಮೂಲತಃ ಶಿವಮೊಗ್ಗದವರು ಜೊತೆಗೆ ತೀರ್ಥಹಳ್ಳಿ ಕ್ಷೇತ್ರವನ್ನ ಪ್ರತಿನಿಧಿಸುತ್ತಾ ಇದ್ದಂತವರು ಸೋ ಗೊತ್ತಿಲ್ಲ ತುಮಕೂರಿನ ಪರಿಚಯ ನಿಮಗೆ ಅಂದ್ರೆ ಈ ಹಿಂದೆ ಹೊಡನಾಟಗಳು ಕೂಡ ಸಾಕಷ್ಟು ಇರುತ್ತೆ ತಾವು ಮೂಲತಃ ವಿದ್ಯಾರ್ಥಿ ದೇಸೆಯಿಂದನೂ ಕೂಡ ಆರ್ಎಸ್ಎಸ್ ನ ಸಂಪರ್ಕದಿಂದ ಬೆಳೆದಂತವರು ತುರ್ತು ಪರಿಸ್ಥಿತಿಯಲ್ಲಿ ಸರ್ಮನೆ ವಾಸವನ್ನ ಕೂಡ ಅನುಭವಿಸಿದಂತವರು ಸೋ ತುಮಕೂರಿನ ಹೊಡನಾಟವನ್ನ ಹೇಳಬಹುದು ತಮಗೆ ಪರಿಚಯ ಇರುವಂತದ್ದು ನನ್ನ ಬಹಳ ಶಾಸಕರು ಮಾಜಿ ಶಾಸಕರು ಎಂಎಲ್ಸಿಗಳು ಮತ್ತು ಎಂಪಿಗಳು ನನಗೆ ಬಹಳ ಆತ್ರರು ಓಕೆ ನಾನು ಇಲ್ಲಿ ಸಚಿವನಾಗಲಿ ಒಬ್ಬ ಶಾಸಕರಾಗಿ ಇದ್ದಾಗಲೂ ಕೂಡ ನನಗೆ ಅತ್ಯಂತ ಸ್ನೇಹಿತರು ಇಲ್ಲಿ ಇದ್ದಾರೆ ಮತ್ತು ಅದಲ್ಲದೆ ನಮ್ಮ ಸಂಘಟನೆಯ ಅನೇಕ ಸ್ನೇಹಿತರು ನನಗೆ ಬಹಳ ಆತ್ರರು ಸಂಘಟನೆಯಲ್ಲಿ ಬಹಳ ವರ್ಷದಿಂದ ಒಟ್ಟಿಗೆ ದುಡಿದವರು ಆರಂಭದ ದಿನ ಯಾವುದು ಬಿಜೆಪಿ ಅನ್ನ ಕೇಳೋರೇ ಇರಲಿಲ್ಲ ಓಕೆ ನಗಣ್ಯಾಗಿತ್ತು ಬಿಜೆಪಿ ಕಾಲದಲ್ಲಿ ಅಂತ ಕಾಲದಲ್ಲಿ ನಾವೆಲ್ಲ ಒಟ್ಟಿಗೆ ಸೇರಿ ಪಕ್ಷ ಕಟ್ಟಿದ್ರು ಆಗ ನನ್ನ ಜೊತೆಗೆ ತುಮಕೂರು ಜಿಲ್ಲೆ ಅನೇಕರು ಇದ್ದಾರೆ ಹಾಗಾಗಿ ಅವರ ಜೊತೆಗೆ ಸೇರಿ ಕೆಲಸ ಮಾಡುವಂತ ಸಂತೋಷ ಓಕೆ ಈಗ ಒಂದು ವರ್ಷದ ಅವಧಿ ಇದೆ ಅಂದ್ರೆ ಚುನಾವಣಾ ವರ್ಷ ಹೇಳಿ ಕೇಳಿ ಸೋ ಅದರ ಜೊತೆಗೆ ಸಾಕಷ್ಟು ಜವಾಬ್ದಾರಿ ಇದೆ ತುಂಬಾ ಕ್ಯಾಲ್ಕುಲೇಷನ್ಸ್ ಗಳು ಮ್ಯಾನಿಪುಲೇಷನ್ಸ್ ಗಳು ಮಾಡ್ಕೊಳ್ಳುವಂತದ್ದು ಕೂಡ ಇರುತ್ತೆ ಜೊತೆಗೆ ಬಿಜೆಪಿ ಪಕ್ಷವನ್ನ ಅದರಲ್ಲೂ ಕೂಡ ತುಮಕೂರು ಜಿಲ್ಲೆಯಲ್ಲಿ ನೀವೇ ಹೇಳಿದ ಹಾಗೆ ಬೆಳಗಾವಿ ಬಿಟ್ರೆ ಎರಡನೇ ಅತಿ ದೊಡ್ಡ ಜಿಲ್ಲೆ 11 ಕ್ಷೇತ್ರಗಳು ಇರುವಂತದ್ದು ಸೋ ಮುಂದಿನ ಎಲೆಕ್ಷನ್ ಗೆ ಚುನಾವಣೆಗೆ ಸಜ್ಜುಗೊಳಿಸೋದಕ್ಕೂ ಕೂಡ ಒಂದು ಎಲ್ಲೋ ಒಂದು ಮಾಸ್ಟರ್ ಪ್ಲಾನ್ ಇದ್ದೇ ಇರುತ್ತೆ ಸೋ ಈ ಎಲ್ಲ ಬದಲಾವಣೆಗಳಿಗೆ ಸಂಬಂಧಪಟ್ಟ ಹಾಗೆ ತಮ್ಮ ಒಂದು ಇದಕ್ಕೆ ಉತ್ತರ ಏನು ಅಂತಂದ್ರೆ ಯಾವ ರೀತಿ ಅಭಿವೃದ್ಧಿ ವಿಚಾರವಾಗಿ ಒಂದು ಮಂತ್ರಿಯಾಗಿ ಅಭಿವೃದ್ಧಿ ವಿಚಾರಗಳ ಬಗ್ಗೆ ಲೋಕಲ್ ಶಾಸಕರು ಎಂಪಿಗಳು ವಿಧಾನ ಪರಿಷತ್ ಸದಸ್ಯರು ಚುನಾಯಿತ ಪ್ರತಿನಿಧಿಗಳನ್ನ ವಿಶ್ವಾಸಕ್ಕೆ ಕೆಲಸ ಮಾಡೋದು ಇನ್ನೊಂದು ಪಕ್ಷ ಸಂಘಟನೆಯನ್ನ ಬಲವರ್ಧನೆ ಮಾಡಲಿಕ್ಕೆ ನನ್ನ ಏನು ಯೋಗದಾನವನ್ನು ಅವರು ಅಪೇಕ್ಷೆ ಪಡ್ತಾರೆ ಆ ರೀತಿ ನಡ್ಕೊಳ್ಳೋದು ನಾವೇನು ಫುಲ್ ಟೈಮ್ ಇಲ್ಲಿ ಇರ್ತೀವಿ ಅಂತ ಹೇಳಿ ಏನಿಲ್ಲ ಓಕೆ ಆಗಾಗ ಇದರ ಮೇಲುಸ್ತುವಾರಿ ಏನಾದ್ರು ಸಮಸ್ಯೆಗಳು ಬಂದಾಗ ಇದನ್ನು ನಾವು ಮಾಡಬೇಕಾಗ್ತದೆ ಓಕೆ ಯಾಕೆಂದ್ರೆ ತಾವು ರಾಜ್ಯದ ಗೃಹ ಸಚಿವರು ಕೂಡ ಗೃಹ ಖಾತೆ ಅಂತಂದ್ರೆ ಅದು ಒಂದು ದೊಡ್ಡ ಖಾತೆ ನಿಭಾಯಿಸಬೇಕು ಸೋ ಕಾನೂನು ಸುವ್ಯವಸ್ಥೆಯನ್ನು ನೋಡಿಕೊಳ್ಳಬೇಕಾಗುತ್ತೆ ಲಾ ಅಂಡ್ ಆರ್ಡರ್ ಕೂಡ ನಿಮ್ಮ ಕೈನಲ್ಲೇ ಇರುತ್ತೆ ಸೋ ಒಂದು ಕಡೆ ಈ ಒಂದು ಜವಾಬ್ದಾರಿ ಹೆಚ್ಚಿನ ಹೆಚ್ಚುವರಿ ಜವಾಬ್ದಾರಿ ಅಂತ ಅನಿಸ್ತಾ ಇದೆಯಾ ಹೆಂಗೆ ಬಹಳ ಹೆಚ್ಚುವರಿ ಅಂತ ಹೇಳಿ ಏನು ಅನ್ಸೋದಿಲ್ಲ ನನಗೆ ಆರಂಭದಲ್ಲಿ ಗೃಹ ಸಚಿವನಾಗಿ ಕೆಲಸ ಮಾಡಲಿಕ್ಕೆ ಒಂದೆರಡು ತಿಂಗಳು ಸ್ವಲ್ಪ ಆತಂಕ ಇತ್ತು ನಿಭಾಯಿಸಬಲ್ಲ ಅಂತ ಅದೆಲ್ಲ ಹೋಗಿದೆ ಈಗ ನಾನು ಲೀಲಾಜಾಲವಾಗಿ ಈಗ ಓಕೆ ನಿರ್ವಹಿಸ್ತಾ ಇದ್ದೀನಿ ಅದರ ಜೊತೆಗೆ ಇದು ಕೂಡ ಚಾಲೆಂಜ್ ನನಗೆ ಇಷ್ಟು ದೊಡ್ಡ ಜಿಲ್ಲೆಯ ಉಸ್ತುವಾರಿ ಸಚಿವನಾಗಿ ಕೆಲಸ ಮಾಡುವಂಥದ್ದು
ಓಕೆ ಸರ್, ಜಿಲ್ಲೆಯಲ್ಲಿ ಇಬ್ಬರು ಸಚಿವರು ಆಲ್ರೆಡಿ ಇದ್ದಾರೆ ಅಂತಂದರೆ ಕಾನೂನು ಸಂಸದೀಯ ಸಚಿವರು ಕೂಡ ಇದ್ದರು, ಉಸ್ತುವಾರಿ ಸಚಿವರು ಕೂಡ ಅವರೇ ಆಗಿದ್ದರು, ಜೊತೆಗೆ ಬಿ ಸಿ ನಾಗೇಶ್ ಶಿಕ್ಷಣ ಸಚಿವರು ಕೂಡ ಇದ್ದಾರೆ, ಎಲ್ಲ ಬಿ ಜೆ ಪಿಯ ಪಕ್ಷದವರೇನೆ. ಸೊ ಹಾಗಾಗಿ ನಿಮ್ಮ ಒಡನಾಡಿಗಳು ಕೂಡ, ಸೊ ಇಲ್ಲಿ ಬಿ ಜೆ ಪಿ ಶಾಸಕರು ಕೂಡ ಇದ್ದಾರೆ. ಮುಂದಿನ ಹಂತದ ಅಂದರೆ ಇನ್ನು 6 ತಿಂಗಳು ಕಳೆದ ಹಾಗೆ ಒಂದು ರಾಜಕೀಯ ಚಿತ್ರಣವೇ ಬದಲಾಗಬಹುದು. ಸೊ ಆ ರೀತಿಯಾದಂಥ ಒಂದು ಬೆಳವಣಿಗೆಗಳು ಕೂಡ ನಡೀತಾ ಇದ್ದಾವೆ. ಜಗದೀಶ್ ಶೆಟ್ಟರ್ ಅವರು ಹೇಳ್ತಾರೆ, ಇಲ್ಲ ಆಯಾ ಜಿಲ್ಲೆಗಳ ಲೋಕಲ್ ಅವರಿಗೇನೆ ಉಸ್ತುವಾರಿಗಳನ್ನ ಕೊಡಬೇಕಾಗಿತ್ತು, ಸ್ವಲ್ಪ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಬಟ್ ಇದನ್ನೆಲ್ಲ ದಾಟ್ಕೊಂಡು ಹೋಗುವಂತಹ ಶಕ್ತಿ ಬಿ ಜೆ ಪಿಗೆ ಇದೆ ಅಂತ. ಏನು ಮಾಡಲಿಕ್ಕಾಗಲ್ಲ ಈಗ ನಮ್ಮ ಶಿವಮೊಗ್ಗ ಜಿಲ್ಲೆ, ನಾನು ಈಶ್ವರಪ್ಪ ಇಬ್ಬರು ಇದ್ದೀನಿ, ಇಬ್ಬರು ಒಂದೇ ಜಿಲ್ಲೆಯಲ್ಲಿ ಹಾಕ್ಲಿಕ್ಕೆ ಸಾಧ್ಯವ? ಯಾರನ್ನಾರೊಬ್ಬರು ಬೇರೆ ಕಡೆ ಹಾಕ್ಬೇಕು. ಇಲ್ಲಿ ನಾಗೇಶ್ ಅವರು ಮತ್ತು ಮಧುಸ್ವಾಮಿ ಅವರು ಇದ್ದಾರೆ, ಯಾರೊಬ್ಬರನ್ನು ತೆಗಿಲೇಬೇಕಾಗಿತ್ತು. ಓಕೆ, ಅಂದರೆ ಯಾರಾದರೂ ಒಬ್ಬರು ಬೇರೆ ಜಿಲ್ಲೆಗೆ ಹೋಗಿ ಕೆಲಸ ಮಾಡ್ಬೋದು ಅಂತಾದರೆ ಎರಡೂ ಜನರನ್ನು ಬೇರೆ ಬೇರೆ ಜಿಲ್ಲೆಗೆ ಹಾಕಿದ್ರೆ, ಈಗ ಈಶ್ವರಪ್ಪನವರು ಚಿಕ್ಕಮಗಳೂರಿಗೆ, ನಾನು ತುಮಕೂರಿಗೆ, ಅದರಲ್ಲೇನು ವ್ಯತ್ಯಾಸ ಏನೂ ಇಲ್ಲ. ಓಕೆ, ಈಗ ತುಮಕೂರು ಜಿಲ್ಲಾ ಬಿ ಜೆ ಪಿಯಲ್ಲಿ ನೋಡಿಕೊಂಡಾಗ ತುಮಕೂರು ಜಿಲ್ಲಾ ಬಿ ಜೆ ಪಿನಲ್ಲಿ ಸಾಕಷ್ಟು ಒಂದು ಕುಂಠಿತಾಸಾಗ್ತಾ ಇರುವಂತಹ ಒಂದು ದಿನಮಾನಗಳನ್ನು ನೋಡ್ತಾ ಇದ್ದೀವಿ. ಸೊ ಲೇಟಾಗಿ ಜಿಲ್ಲಾಧ್ಯಕ್ಷರನ್ನು ಆಯ್ಕೆ ಮಾಡಿದಂಥ ಒಂದು, ಅಂದರೆ ಇತ್ತೀಚೆಗೆ ಆಯ್ಕೆ ಮಾಡಿದ ಒಂದು 4-5 ದಿನ ಒಂದು ಎಂಟಿ ವ್ಯಾಕ್ಯೂಮ್ ಪ್ಲೇಸನ್ನು ಆವರಿಸ್ಕೊಂಡಿತ್ತು. ಸೊ ಅದಕ್ಕೆ ಒಂದು ಎನರ್ಜಿ ಬೇಕಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ನಿಮಗೆ ಯಾವ ಒಂದು ಅಧಿಪತ್ಯ ಸಿಗ್ತಾ ಇದೆ, ಅಥವಾ ನಿಮಗೆ ಯಾವ ರೀತಿಯಾದಂಥ ಒಂದು ಸಹೋದ್ಯೋಗ ಸಿಗ್ತಾ ಇದೆ ಬಿ ಜೆ ಪಿಯನ್ನು ಕಟ್ಟೋದಕ್ಕೆ? ತುಂಬ ನನಗೆ ಯಾವುದೇ ವೈಯಕ್ತಿಕ ಅಜೆಂಡಾ ಇರೋಲ್ಲ ಈ ಜಿಲ್ಲೆಯಲ್ಲಿ. ಓಕೆ, ಅವರೆಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಪಕ್ಷ ಕಟ್ಟೋಣ ಅಂತ ಹೇಳಿ ಹೇಳ್ತೀನಿ. ನಾವೆಲ್ಲ ಜೀರೋದಿಂದ ಪಕ್ಷ ಕಟ್ಟಿ ಬೆಳೆಸಿ ಮೇಲೆ ಬಂದಂಥ, ಹಾಗಾಗಿ ಈ ಜಿಲ್ಲೆಯಲ್ಲೂ ನಾವು ಅದನ್ನು ಮಾಡ್ತೀವಿ. ಓಕೆ, ತುಮಕೂರು ಕೂಡ ಸ್ಮಾರ್ಟ್ ಸಿಟಿಯ ಸಾಲಿನಲ್ಲಿ ಸೇರಿರುವಂಥದ್ದು, ಸೊ ಅದು ಕೂಡ ಅಭಿವೃದ್ಧಿ ಆಗ್ತಾ ಇದೆ. ಸ್ಮಾರ್ಟ್ ಸಿಟಿ ವಿಚಾರದ ಬಗ್ಗೆ ತುಂಬ ನಿರೀಕ್ಷೆಗಳಿದ್ದಾವೆ ಸಾರ್ವಜನಿಕರಲ್ಲಿ. ತುಮಕೂರು ಬದಲಾಗಬೇಕು, ರಾಜಧಾನಿಗೆ ಹತ್ತಿರ ಇರುವಂತಹ ಜಿಲ್ಲೆ, ರಾಜಧಾನಿ ಪಕ್ಕದ ನಗರ, ಸೊ ಇನ್ನೂ ಕೂಡ ಹಾಗೇನೇ ಇದೆ ಅನ್ನುವಂಥ ಮಾತು ಕೇಳ್ಬೋದು. ಈಗಾಗಲೇ ಅಧಿಕಾರಿಗಳ ಜೊತೆ ಮಾತಾಡಿದ್ದೀನಿ, ಸುಮಾರು ಮೋರ್ ದೆನ್ 75% ಸ್ಮಾರ್ಟ್ ಸಿಟಿ ಕೆಲಸ ಆಗಿದೆ. ಓಕೆ, ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳಲ್ಲಿ ಆಗಲಿಲ್ಲ, ಆದರೆ ತುಮಕೂರು ಭಾಳ ಫಾಸ್ಟ್ ಮಾಡಿದ್ದಾರೆ, ನನಗೆ ಭಾಳ ಮೆಚ್ಚುಗೆ ಅನ್ನಿಸ್ತು. ಇನ್ನು ಉಳಿದ ಕೆಲಸವನ್ನು ಅವ್ರು ಹೇಳ್ತಾರೆ ಮಾರ್ಚ್ ಎಂಟರೊಳಗೆ ಮಾಡಿ ಮುಗಿಸ್ಕೊಡ್ತೀವಿ ಅಂತ. ಹಾಗಾಗಿ ಅದು ಕೂಡ ಆಗ್ತದೆ. ಬೇರೆ ಬೇರೆ ಅಭಿವೃದ್ಧಿ ಕೆಲಸಗಳು, ನೀರಾವರಿ ಇದೆ, ಬೇರೆ ಬೇರೆದಿದೆ, ಅದರ ಜೊತೆಗೆ ಅಧಿಕಾರಿಗಳು ಮತ್ತು ಶಾಸಕರ ಜೊತೆ ಕೂತ್ಕೊಂಡು ಮಾತಾಡ್ತೀವಿ. ಓಕೆ, ಸೊ ಇನ್ನು ಪ್ರತಿ ಜಿಲ್ಲಾ ಪಂಚಾಯತ್ನ ಸಭೆಗಳಲ್ಲೂ ಕೂಡ ತಾವು ಭಾಗವಹಿಸಬೇಕಾಗತ್ತೆ, ಅಥವಾ ಅಭಿವೃದ್ಧಿ ವಿಚಾರವಾಗಿ ಜಿಲ್ಲಾ ವಿಚಾರವಾಗಿ ಸಭೆಗಳಿಗೆ ಭಾಗವಹಿಸಬೇಕಾಗತ್ತೆ. ನೀವು ಹೇಳಿದ್ರಿ ಪೂರ್ಣ ಪ್ರಮಾಣದಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ ಅಂತ, ಹೇಗೆ ಮ್ಯಾನೇಜ್ ಮಾಡ್ತೀರಿ ಅದನ್ನು? ಎಲ್ಲ ಜಿಲ್ಲಾ ಪರಿಷತ್ ಮೀಟಿಂಗಿಗೂ ಮಂತ್ರಿ ಆದಂಥವ್ರು ಭಾಗವಹಿಸ್ಬೇಕು ಅಂತ ಏನಿಲ್ಲ. ಓಕೆ, ಅದು ಆಗೋದು ಇಲ್ಲ. ಆದರೆ ಕೆ ಡಿ ಬಿ ಮೀಟಿಂಗ್ನಲ್ಲಿ ನಾವು ಭಾಗವಹಿಸ್ಬೇಕು, ನಾವೇ ತಗೊಳ್ಬೇಕು, ಜಿಲ್ಲಾ ಉಸ್ತುವಾರಿ ಸಚಿವರೇ ತಗೊಳ್ಬೇಕು, ಆಗ ಇಡೀ ಜಿಲ್ಲೆದನ್ನು ರಿವ್ಯೂ ಮಾಡಲಿಕ್ಕೆ ಬರ್ತದೆ. ಓಕೆ, ಬೇರೆ ಬೇರೆ ತಾಲೂಕಿಗೆ ಆವಾಗವಾಗ ಭೇಟಿ ಕೊಡುವಂಥದ್ದು, ಆ ತಾಲೂಕಿನ ಅಭಿವೃದ್ಧಿ ಬಗ್ಗೆ ತಿಳ್ಕೊಳ್ಳುವಂಥದ್ದು. ಮತ್ತು ನಮ್ಗೆ ಗೊತ್ತಿರಲಿ, ಲೋಕಲ್ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಇವರು ತುಂಬ ಕೆಲಸ ಮಾಡ್ತಾ ಇರ್ತಾರೆ, ಅವ್ರು ಏನು ನೆರವನ್ನು ನಮ್ಮ ಸರ್ಕಾರದ ಜೊತೆಗೆ ಕೇಳ್ತಾರೆ ಅದನ್ನು ಕೊಡಿಸುವಂಥ ಬಹಳ ದೊಡ್ಡ ಕೆಲಸ ನಾವು ಮಾಡಬೇಕಾಗ್ತದೆ. ಓಕೆ, ಹಾಗಾಗಿ ಶಾಸಕರನ್ನ ಬಿಟ್ಟು ನಾವೇನು ಮಾಡುವಂಥದ್ದು ಏನಿಲ್ಲ. ಓಕೆ, ಮತ್ತು ತಾವು ಹೇಳಿದ್ರಿ ಮಾಧುಸ್ವಾಮಿ, ನಮ್ಮ ನಾಗೇಶ್ ಅವರು, ಅವರಿಬ್ಬರು ಮಂತ್ರಿಗಳು, ಅವರ ಮಾರ್ಗದರ್ಶನ ಪಡೆದು ಕೆಲಸ ಮಾಡ್ತಾರೆ. ಓಕೆ ಸರ್, ಇನ್ನು ರಾಜ್ಯದ ವಿಚಾರಕ್ಕೆ ಬರುವಂಥದ್ದಾದರೆ ಕ್ರೈಮ್ ರೇಟ್ಗಳು ಜಾಸ್ತಿ ಆಗ್ತಾ ಇದೆ ಅನ್ನುವಂಥದ್ದು, ಸಿಬ್ಬಂದಿಗಳ ಕೊರತೆ ಇದೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಆಮೇಲೆ ಯಾವುದೇ ಒಂದು ಅಂದರೆ ರಿವ್ಯೂ ಅಂದರೆ ಒಂದು ಕೇಸ್ ಬಂತು, ಸೊ ಅದನ್ನು ಬೆನ್ನತ್ತಿ ಹುಡುಕುವಂಥದ್ದು ಬಹಳ ನಿಧಾನಗತಿಯಲ್ಲಿ ಆಗ್ತಾ ಇದೆ, ತನಿಖೆಗಳು ನಿಧಾನ ಆಗ್ತಾ ಇದೆ. ಈಗ ಡ್ರಗ್ಸ್ ಕೇಸನ್ನು ನೋಡ್ತಾ ಇದ್ದೀವಿ, ಅದು ಕೂಡ ನಿಧಾನಗತಿಯಲ್ಲಿ ಆಗ್ತಾ ಇದೆ. ಆರೋಪಿಗಳು ಸಿಗ್ತಾರೆ, ಆದರೆ ಆರೋಪಿಗಳಿಗೆ ಶಿಕ್ಷೆ ಆಗೋದು ಅಥವಾ ಬಂತು ಇನ್ನೇನು ಬಹಳ ವಿಳಂಬ ಆಗ್ತಾ ಇದೆ, ಯಾಕೆ? ಸಿಬ್ಬಂದಿಗಳು ಕಮ್ಮಿ ಇಲ್ಲ. ಓಕೆ, ವರ್ಷಕ್ಕೆ 4,000 ಕಾನ್ಸ್ಟೇಬಲ್, ಈ ಸಾರಿ 950 ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ ಅಂತ ಇದ್ದೀವಿ. ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ ಆಲ್ಮೋಸ್ಟ್ ಕ್ಲೋಸ್, ಎಲ್ಲ ಅಪಾಯಿಂಟ್ ಆಗ್ತದೆ. ಪ್ರತಿ ವರ್ಷ 4,000 ಕಾನ್ಸ್ಟೇಬಲ್ಗಳನ್ನು ತುಂಬ್ತೇವೆ. ಹಿಂದೆ ಕಾಂಗ್ರೆಸ್ ಸರ್ಕಾರ ಇರುವಾಗ 35,000 ವೇಕೆನ್ಸಿಗಳಿತ್ತು ಪೊಲೀಸಲ್ಲಿ, ಈಗ ಅದು 12,000ಕ್ಕೆ ಬಂದಿದೆ. ಓಕೆ, ಯಾವುದು ಇನ್ಮೇಲೆ ಏನಾಗ್ತದೆ, ಯಾರು ರಿಟೈರ್ಡ್ ಆಗ್ತಾರೆ ಆ ಪೋಸ್ಟಿಗೆ ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಓಕೆ, ಯಾವ
ಇಲಾಖೆನಲ್ಲೂ ಇಷ್ಟು ರಿಕ್ರೂಟ್ಮೆಂಟ್ ಇಲ್ಲ ಪೊಲೀಸ್ ಇಲಾಖೆನಲ್ಲಿ ಆಗ್ತಾ ಇದೆ ಹಾಗಾಗಿ ಮತ್ತೆ ಪೊಲೀಸ್ ಇಲಾಖೆಯಲ್ಲಿ ಬೆನ್ನತ್ತದು ಫಾಲೋಅಪ್ ಇದನ್ನ ತಾವು ಹೇಳಿದ್ರಿ ಕ್ರೈಮ್ ರೇಟ್ಗಳು ಜಾಸ್ತಿ ಆಗ್ತಾ ಇದೆ ನಾನು ಆಗಾಗ ಪರಿಶೀಲನೆ ಮಾಡ್ತಾ ಇದ್ದೀನಿ ಕ್ರೈಮ್ ರೇಟ್ಗಳು ಹಿಂದಿಗಿಂತ ಸ್ವಲ್ಪ ಕಮ್ಮಿ ಆಗ್ತದೆ ಈ ಸೈಬರ್ ಕ್ರೈಮ್ಗಳು ಸ್ವಲ್ಪ ಜಾಸ್ತಿ ಇದೆ ಅದು ಇತ್ತೀಚಿನ ಬೆಳವಣಿಗೆಗಳು ಜಾಸ್ತಿ ಆಗ್ತಾ ಇದೆ ಹೌದು ಅದು ಕೂಡ ಸ್ಟ್ರಿಕ್ಟ್ ಆಗಬೇಕು ಅಂತ ಸೈಬರ್ ಕ್ರೈಮ್ಗಳಿಗೆ ಸೈಬರ್ ವಿಭಾಗವನ್ನ ನಾವು ಗಟ್ಟಿ ಮಾಡಿದೀವಿ ಓಕೆ ಶಕ್ತಿಯುತವಾಗಿ ಮಾಡ್ತಾ ಇದ್ದೀವಿ ಹಾಗಾಗಿ ಅದನ್ನು ಕೂಡ ಮಟ್ಟ ಹಾಕ್ತೀವಿ ಬೇರೆ ಬೇರೆ ಬಿಲ್ ಅಂತ ಇದ್ದೀವಿ ನಿಮಗೆ ಗೊತ್ತಿದೆ ಆನ್ಲೈನ್ ಮಟ್ಟ ಇದು ಆನ್ಲೈನ್ ಗೇಮಿಂಗ್ ಗೇಮಿಂಗ್ ಅದೇ ಇರಬಹುದು ಅವೆಲ್ಲವನ್ನು ಮಟ್ಟ ಹಾಕ್ಲಿಕ್ಕಾಗಿ ಆ ಬಿಲ್ಗಳನ್ನು ಪಾಸ್ ಮಾಡ್ಕೊಂಡಿದ್ದೇವೆ ಈಗ ಸ್ವಲ್ಪ ಕೆಲವು ಕಂಪನಿಗಳು ನಮ್ಮ ವಿರುದ್ಧ ಹೈಕೋರ್ಟ್ನಲ್ಲಿ ಹೋಗಿದ್ದಾವೆ ಉಳಿದ ಕಂಪನಿಗಳು ಯಾವುದು ಹೋಗಲಿಲ್ಲ ಅವ್ರನ್ನ ರಿಸ್ಟ್ರಿಕ್ಟ್ ಮಾಡಿದ್ದೀವಿ ಈಗಾಗಲೇ ಓಕೆ ಇದು ಬಹಳ ದೊಡ್ಡ ಪೀಡನೆ ಓಕೆ ನಾವು ಗ್ಯಾಂಬ್ಲಿಂಗ್ ನಿಜ 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 ಅದನ್ನು ಸರಿ ಮಾಡ್ತಾ ಇದ್ದೀವಿ ಓಕೆ ಸಾರ್ವಜನಿಕರಿಂದ ಪ್ರತಿ ಬಾರಿಯೂ ಕೂಡ ಒಂದು ದೂರು ಇದ್ದೇ ಇರುತ್ತೆ ಪೊಲೀಸರು ಜನಸ್ನೇಹಿಯಾಗಿರೋದು ತುಂಬಾ ಕಡಿಮೆ ಅನ್ನುವಂಥದ್ದು ನಿಮ್ಮ ಅವಧಿಯಲ್ಲಾದರೂ ಅದು ಬದಲಾಗಬಹುದಾ ಹೇಗೆ ಅಂತ ನಾನು ಪ್ರತಿ ಜಿಲ್ಲೆಗೂ ಹೋಗಿ ಪೊಲೀಸ್ ರಿವ್ಯೂ ಮಾಡ್ತಾ ಇದ್ದೀನಿ ನಾನು ಇದನ್ನೆಲ್ಲ ಹೇಳಿದ್ದೀನಿ ಪೊಲೀಸ್ ಸ್ಟೇಷನ್ ಅಂದ್ರೆ ಅನೇಕ ಕಡೆ ಹೇಳ್ತಾರೆ ಮರ್ಯಾದಸ್ಥರು ಹೋಗೋ ಜಾಗ ಅಲ್ಲಪ್ಪ ಕರೆಕ್ಟ್ ಹೌದು ಒಂದು ಒಂದು ಸೊಲ್ಲು ಒಂದು ಧ್ವನಿ ಇದೆ ನಾನು ಹೇಳಿದೆ ಆ ಧ್ವನಿನ ತೆಗಿಬೇಕು ನೀವು ಅಂತ ಗೌರವಸ್ಥರು ಬಂದರೆ ಕೂರಿಸಿ ಮಾತಾಡಿಸಿ ಅವನ ಕಷ್ಟ ಏನಿದೆ ಇದು ಕೇಳಿ ಎಲ್ಲವನ್ನೂ ಮಾಡಬೇಕು ಅವನ ಬಾಯಲ್ಲಿ ಇಲ್ಲಪ್ಪ ಪೊಲೀಸ್ ಸ್ಟೇಷನ್ ಇತ್ತೀಚಿನ ದಿವಸದಲ್ಲಿ ಪರಿವರ್ತನೆ ಆಗಿದೆ ಅಂತ ಹೇಳಬೇಕು ಆ ರೀತಿಯಲ್ಲಿ ಪರಿವರ್ತನೆ ಮಾಡಬೇಕು ಅಂತ ಹೇಳಿ ಹೇಳಿದ್ದೀನಿ ಮುಂದಿನ ದಿನಗಳಲ್ಲಿ ಆಗುತ್ತೆ ಒಂದು ಒಂದು ಮೈಂಡ್ ಸೆಟ್ ಬಂದ್ಬಿಟ್ಟಿದೆ ಬಹಳ ವರ್ಷದಿಂದ ನೀವು ಎರಡು ದಿವಸದಲ್ಲಿ ಒಂದು ವಾರದಲ್ಲಿ ಚೇಂಜ್ ಮಾಡ್ತೀನಿ ಅಂತ ಹೇಳೋಕ್ಕಾಗ ಓಕೆ ಅದೇ ನಿಧಾನಗತಿಯಾಗಿ ಅದು ಬದಲಾಗಬೇಕು ಆಗುತ್ತೆ ಅನ್ನೋಂಥದ್ದು ಓಕೆ ಇನ್ನು ರಾಜ್ಯದ ನಾಯಕರನ್ನ ಲೆಕ್ಕ ಹಾಕ್ಕೊಂಡ್ರೆ ಬಿ ಜೆ ಪಿಯಲ್ಲಿ ನಿಮ್ಮದೇ ಜಿಲ್ಲೆಯ ಯಡಿಯೂರಪ್ಪನವರು ಅಂದರೆ ಬಿ ಜೆ ಪಿಯನ್ನು ಕಟ್ಟಿ ಬೆಳೆಸಿದಂತಹ ಧೀಮಂತ ನಾಯಕ ಸೊ ಎಲ್ಲ ಒಂದು ಕಡೆ ಪಕ್ಷದಲ್ಲಿ ಮೂಲೆ ಗುಂಪಾಗ್ತಾ ಇದ್ದಾರೆ ಅಂತ ಅನಿಸುತ್ತಾ ಹೇಗೆ ಖಂಡಿತ ಇಲ್ಲ ಸರ್ ಈಗಲೂ ಎರಡು ದಿನಕ್ಕೊಮ್ಮೆ ಬಸವರಾಜ ಬೊಮ್ಮಾಯಿಯವರು ಯಡಿಯೂರಪ್ಪನವ್ರ ಮನೆಗೆ ಹೋಗ್ತಾರೆ ಓಕೆ ನಾನೆಲ್ಲ ಬೆಂಗಳೂರಲ್ಲಿ ಇದ್ದಾಗ ಒಂದು ಅವರ್ ಒನ್ ಅವರ್ ಅವರು ಯಡಿಯೂರಪ್ಪನವ್ರ ಮನೆಗೆ ಹೋಗದೇ ಇರೋ ದಿನಗಳಿಲ್ಲ ನಮ್ಗೆ ಈಗಲೂ ನಮಗೆಲ್ಲ ಮಾರ್ಗದರ್ಶಕರು ಅವರೇನೆ ಹಾಗಾಗಿ ಅವರು ಮೂಲೆ ಗುಂಪು ಮಾಡೋ ಇದೇ ಇಲ್ಲ ಆ ರೀತಿ ಕಲ್ಪನೆಗಳು ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅವ್ರು ನಮ್ಮ ನಾಯಕರು ಅವ್ರು ನಮ್ಮ ಅಡ್ವೈಸರು ಓಕೆ ತುಮಕೂರಿನಲ್ಲೂ ಕೂಡ ಸಾಕಷ್ಟು ಕ್ರೈಮ್ ವರದಿಗಳು ಈ ರೀತಿ ಎಲ್ಲ ಕಾಣ್ತಾ ಇದೆ ಅಂದರೆ ಎಸ್ ಪಿಗೆ ಒಂದು ಅಂದರೆ ತುಮಕೂರಿನ ಯಾರು ವರಿಷ್ಠಾಧಿಕಾರಿಗಳು ಇರ್ತಾರೆ ಸೊ ಅವ್ರಿಗೆ ಮತ್ತಷ್ಟು ಬಲ ಬೇಕಾಗುತ್ತೆ ಅಂತ ಅನಿಸುತ್ತೆ ಎಲ್ಲ ಜಿಲ್ಲಾ ಕೇಂದ್ರದಲ್ಲೂ ಕೂಡ ಅವ್ರು ಏನು ಬಲ ಕೇಳ್ತಾರೆ ಅದು ಕೊಡ್ಲಿಕ್ಕೆ ನಾವು ತಯಾರಿದ್ದೇವೆ ಸಿಬ್ಬಂದಿ ಕೊಡ್ತೇವೆ ಬೇರೆ ಬೇರೆ ಎಕ್ವಿಪ್ಮೆಂಟ್ಸ್ ಅವ್ರಿಗೆ ಕೊಡ್ತೇವೆ ಪ್ರತಿಯೊಂದು ಕೊಡ್ತೇವೆ ನಾವು ಪೊಲೀಸರಿಗೆ ಯಾರು ಹೆಚ್ಚು ಕೆಲಸ ಮಾಡ್ತಾರೆ ಯಾವ ಜಿಲ್ಲೆನಲ್ಲಿ ಭಾಳ ಕೃಷಿಯೆಲ್ಲ ಇದೆ ಅಂತ ಕಡೆ ಅವ್ರು ಕೇಳಿದ್ದನ್ನ ಕೊಡ್ತೇವೆ ಓಕೆ ಆ ರೀತಿ ಏನು ತೊಂದರೆ ಓಕೆ ಎಸ್ ವೀಕ್ಷಕರೇ ಗೃಹ ಸಚಿವರು ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಅಂತಂದರೆ ಈ ಜಿಲ್ಲೆಯಲ್ಲಿ ನಾನು ಉಸ್ತುವಾರಿ ಸಚಿವನಾಗಿ ನೇಮಕ ಆಗಿದ್ದೀನಿ ಈ ಜಿಲ್ಲೆಯ ಅಭಿವೃದ್ಧಿ ನನಗೆ ಧ್ಯೇಯ ಆಗುತ್ತೆ ಸೊ ಎಲ್ಲರನ್ನೂ ಕೂಡ ನಾನು ವಿಶ್ವಾಸಕ್ಕೆ ತೆಗೆದುಕೊಂಡು ನಾನು ಮುಂದೆ ಕಾರ್ಯೋನ್ಮುಖನಾಗ್ತೀನಿ ಅನ್ನುವಂಥ ಮಾತನ್ನು ತಿಳಿಸಿದ್ದಾರೆ ಗೃಹ ಸಚಿವರ ಜೊತೆ ಮತ್ತಷ್ಟು ಮಾತನ್ನು ಮುಂದುವರಿಸೋಣ ಚಿಕ್ಕದೊಂದು ವಿರಾಮದ ನಂತರ ವಿರಾಮದ ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ನಮ್ಮ ಜೊತೆ ತುಮಕೂರಿನ ನೂತನ ಜಿಲ್ಲಾ ಉಸ್ತುವಾರಿ ಸಚಿವ ಆರಗ ಜ್ಞಾನೇಂದ್ರ ಅವರಿದ್ದಾರೆ ಮತ್ತೆ ನಮ್ಮ ಮಾತನ್ನು ಮುಂದುವರಿಸೋಣ ಸರ್ ಇನ್ನು ತುಮಕೂರಿನಲ್ಲಿ ಈ ಒಂದು ಎರಡು ತಿಂಗಳ ಹಿಂದೆ ಒಂದು ಕ್ರೈಮ್ ಆಯಿತು ಅಂದರೆ ಹಿರೇಹಳ್ಳಿಯಲ್ಲಿ ಹಸು ಮೇಯಿಸೋದಕ್ಕೆ ಹೋದಂಥ ಎಮ್ಮೆ ಕಾಯೋದಕ್ಕೆ ಹೋದಂಥ ಮಹಿಳೆ ಮೇಲೆ ಅತ್ಯಾಚಾರ ಆಯಿತು ಆದರೆ ಆ ಆರೋಪಿಗಳು ಸಿಗಲೇ ಇಲ್ಲ ಸೊ ಒಂದು ರೀತಿಯ ಇದು ತನಿಖೆಯ ಡೌನ್ಫಾಲ್ ಅಂತ ಹೇಳಬೇಕಾಗತ್ತಾ ಅಥವಾ ನಾವು ಹುಡುಕೋದ್ರಲ್ಲಿ ಎಲ್ಲೋ ಒಂದು ಕಡೆ ಮಿಸ್ಟೇಕ್ ಆಗ್ತಾ ಇದೆಯಾ ಅನ್ನುವಂಥದ್ದು ಮೈಸೂರಿನಲ್ಲಿ ಸಾಮೂಹಿಕ ರೇಪ್ ಏನಾಗಿತ್ತು ಅದೇ ಸಂದರ್ಭದಲ್ಲಿ ಇದು ಕೂಡ ನಿಮ್ಮ ತುಮಕೂರಿಂದ ಹೌದು ನಾನು ರೆಗ್ಯುಲರ್ ಅನ್ನು ಫಾಲೋ ಅಪ್ ಮಾಡ್ತಾ ಇದ್ದೀನಿ ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೀನಿ ಬೇರೆ ಯಾವುದಾದ್ರು ಟೀಮ್ ಬೇಕಾದ್ರೆ ಅಂತ ಹೇಳಿದ್ದೀನಿ ಆದರೆ ಏನು ಸಾಕ್ಷಾಧಾರಗಳನ್ನು ಬಿಟ್ಟು ಹೋಗಲಿಲ್ಲ ನಿಜ ಬಹಳ ವಿಶೇಷವಾಗಿರ್ತಕ್ಕಂಥ ಪ್ರಯತ್ನಗಳ ನಮ್ಮ ಪೊಲೀಸರ ನೆಗ್ಲಿಜೆನ್ಸಿ ಎಲ್ಲೂ ಇಲ್ಲ ಅಲ್ಲಿ ಓಕೆ ಅದು ಏನಂದರೆ ಬಹಳ ದೊಡ್ಡ ಕಾಡು ಯಾರು ಜನ ಸುಳಿವೇ ಇರಲ್ಲ ಹಾಗಾಗಿ ಬಹಳ ಕಷ್ಟ ಆಗಿದೆ ಆದರೂ ನಮ್ಮ ಅವರು ಕೈ ಬಿಡಲಿಲ್ಲ ತನಿಖೆ ಮುಂದುವರಿಸಿದೆ ನೋಡಿ
ಓಕೆ ಸರ್, ಇನ್ನು ಉಸ್ತುವಾರಿ ಸಚಿವರಾಗಿದ್ದಂಥ ಈ ಹಿಂದೆ ಮಾಧುಸ್ವಾಮಿ ಅವರು ಸಾಕಷ್ಟು ನೀರಾವರಿ ಯೋಜನೆಗಳನ್ನು ಜಿಲ್ಲೆಗೆ ತೆಗೆದುಕೊಂಡು ಬಂದಿದ್ದಾರೆ. ಸೊ ಅದು ಅನೇಕ ಕೆ ಡಿ ಪಿ ಸಭೆಗಳಲ್ಲೂ ಕೂಡ ಅದು ಚರ್ಚೆ ಆಗ್ತಾ ಇತ್ತು. ಸೊ ಮುಂದೆ ಅಭಿವೃದ್ಧಿ ವಿಚಾರವಾಗಿ ಮತ್ತು ಈ ಕೆರೆ ವಿಚಾರವಾಗಿ ಅಥವಾ ನೀರಿನ ವಿಚಾರವಾಗಿ ಸೊ ಯಾವ ರೀತಿ ಕೆಲಸಗಳನ್ನು ಹಮ್ಮಿಕೊಳ್ತೀರಿ ಅಂತ? ಸರ್, ಮಾಧುಸ್ವಾಮಿಯವರ ಮಾರ್ಗದರ್ಶನ ನನಗೆ ಯಾವಾಗಲೂ ಇರುತ್ತೆ. ಅವರೊಬ್ಬರು ಮೈನರ್ ಇರಿಗೇಷನ್ ಮಿನಿಸ್ಟರ್ ಆಗಿ ಇರಿಗೇಷನ್ ಬಗ್ಗೆ ಈ ರಾಜ್ಯದ ವಿಶೇಷ ಕಲ್ಪನೆ ಇರುವಂಥ ಒಬ್ಬ ಮಂತ್ರಿಯವರು. ಹಾಗಾಗಿ ಅವರೆಲ್ಲ ಮಾರ್ಗದರ್ಶನವನ್ನು ಪಡೆದು ಅವರೇನು ಜಿಲ್ಲಾ ಉಸ್ತುವಾರಿ ಸಚಿವರು ಅಲ್ಲ ಅನ್ನೋದು ಬಿಟ್ಟರೆ ಈ ಜಿಲ್ಲೆಯ ಹಿರಿಯ ನಾಯಕರವರು ಸಚಿವರಾಗಿ ಸಂಪುಟದಲ್ಲಿ ಇರ್ತಾರೆ. ಓಕೆ, ಅದರಿಂದ ಯಾವುದೇ ಕೊರತೆ ಆಗೋದಿಲ್ಲ. ಮತ್ತು ಅವರು ತಮ್ಮ ಕೆಲಸವನ್ನು ಮುಂದುವರಿಸ್ತಾರೆ, ಯಾಕಂದರೆ ಈ ಜಿಲ್ಲೆ ಬಗ್ಗೆ ವಿಶೇಷವಾದಂಥ ಪ್ರೀತಿ ಇದೆ, ಗೌರವ ಇದೆ, ಅದನ್ನು ಮುಂದುವರಿಸ್ತಾರೆ. ಖಂಡಿತವಾಗೂ ನಾನು ಅವ್ರ ಜೊತೆ ಕೈ ಜೋಡಿಸ್ತೇನೆ. ಓಕೆ, ಬೆಳಗ್ಗೆ ಅಷ್ಟೇ ಒಂದು ಮಾತನ್ನು ಹೇಳಿದ್ರಿ, ಮಾಧುಸ್ವಾಮಿ ಅವರಿಗೆ ಸರ್ಕಾರದಲ್ಲಿ ಮತ್ತಷ್ಟು ದೊಡ್ಡ ಹುದ್ದೆ ಸಿಗುವಂತಹ ಸಂಭವ ಇರಬಹುದು ಅನ್ನುವಂಥ ಮಾತನ್ನು ಹೇಳಿದ್ರಿ. ಇದು ಇರಬಹುದನ್ನು ಅಥವಾ ಇದ್ದೇ ಇದೆಯಾ? ಹೇಗೆ ನೋಡಿ, ಅಶೋಕ್ ಅವರು ಮತ್ತು ಮಾಧುಸ್ವಾಮಿ ನಮ್ಮ ಮುಖ್ಯಮಂತ್ರಿಗಳ ಎಡಗೈ ಬಲಗೈ ಇದ್ದಂಗೆ ಅವರು ಅಷ್ಟು ಹತ್ತಿರದವರು. ಓಕೆ, ಅವ್ರನ್ನ ಜಿಲ್ಲಾ ಉಸ್ತುವಾರಿ ಆಗಬಾರ್ದು ಅಂತ ಹೇಳಿದ ತಕ್ಷಣ ಸರ್ಕಾರದಲ್ಲಿ ಇನ್ಯಾವುದೋ ಒಂದು ಅವರಿಗೆ ಕೆಲಸಕ್ಕೆ ಉಪಯೋಗಿಸ್ತಾ ಇದ್ದಾರೆ ಅಂತ ಅರ್ಥ. ಓಕೆ, ಅವ್ರನ್ನ ಕೈ ಬಿಡೋದಿಲ್ಲ. ಓಕೆ, ಅದನ್ನ ಎಲ್ಲೂ ಕೂಡ ಸಾರ್ವಜನಿಕರು ಅನುಮಾನ ವ್ಯಕ್ತಪಡಿಸುವಂಥ ಅವಶ್ಯಕತೆ ಇಲ್ಲ. ಓಕೆ, ಮಾಧುಸ್ವಾಮಿ ಅಶೋಕ್ ಅಂತವರು ಈ ಸರ್ಕಾರದ ಆಸ್ತಿಗಳು, ಕಣ್ಣುಗಳು. ಖಂಡಿತವಾಗೂ ಅವ್ರನ್ನ ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಉಪಯೋಗಿಸಿರ್ತಾರೆ. ಅವ್ರನ್ನ ಕೇಳಿಯೇ ಎಲ್ಲ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು. ಓಕೆ, ಹಾಗಾಗಿ ಅನುಮಾನ ಪಡುವಂಥದ್ದು ಪ್ರಶ್ನೆ ಇಲ್ಲ. ಓಕೆ, ಕೊನೆಯದಾಗಿ ತುಮಕೂರು ಜಿಲ್ಲೆಯ ಸಾರ್ವಜನಿಕರಿಗೆ, ತುಮಕೂರು ಜಿಲ್ಲೆಯ ಎಲ್ರಿಗೂ ಏನು ಹೇಳ್ತೀರಿ? ಸರ್, ತುಮಕೂರು ನಾನು ಪ್ರೀತಿಸುವಂಥ ಒಂದು ಜಿಲ್ಲೆ. ಅದರಲ್ಲೂ ಕೂಡ ನಮ್ಮ ಪೂಜ್ಯ ಸ್ವಾಮಿಗಳು ಪವಾಡ ಮಾಡಿದ್ದಾರೆ ಇಲ್ಲಿ ಭೂಮಿನಲ್ಲಿ. ಇಡೀ ಜಗತ್ತು ಈ ಕಡೆ ವಿಶ್ವದಿಂದ ನೋಡುವಂಥ ಕೆಲಸವನ್ನು ಅವ್ರು ಮಾಡಿದ್ದಾರೆ. ನಾನು ಇವತ್ತು ಬೆಳಿಗ್ಗೆ ಕೂಡ ಹೇಳಿದೆ, ಗಣರಾಜ್ಯೋತ್ಸವದಲ್ಲಿ ಸಂವಿಧಾನ ನಮ್ಗೆ ಅನೇಕ ಅಧಿಕಾರಗಳನ್ನು ಕೊಟ್ಟಿದೆ ಅಂತ. ಇದೇ ಸಂದರ್ಭದಲ್ಲಿ ನಾನು ದೇಶಕ್ಕೆ ಏನು ಕೊಡಬಲ್ಲೆ ಅಂತೇಳಿ ಯೋಚನೆ ಮಾಡಿದಂಥ ಒಬ್ಬ ತಪಸ್ವಿಯವರು. ಖಂಡಿತ ಖಂಡಿತ, ಅವರು ಕೊಟ್ಟಿದ್ದಾರೆ ದೇಶಕ್ಕೆ. ಅನ್ನ ಕೊಟ್ಟು, ವಿದ್ಯೆ ಕೊಟ್ಟು, ಒಂದು ಒಳ್ಳೆ ಕ್ಯಾರೆಕ್ಟರ್ ಬಿಲ್ಡಪ್ ಮಾಡಿ ದೇಶಕ್ಕೆ ಸಚ್ಚಾರಿತ್ರ ಅಂತ, ಸಂಸ್ಕಾರ ಅಂತ ವ್ಯಕ್ತಿತ್ವಗಳನ್ನ ಇವತ್ತು ಮಾಡಿ ಕಳಿಸ್ತಾ ಇದ್ದಾರೆ ಅಂದರೆ ಸಾಮಾನ್ಯದಲ್ಲ, ಅದು ಸಾಮಾನ್ಯದಲ್ಲ. ನಿಜ, ಅಂಥ ಒಂದು ಜಿಲ್ಲೆ ಇದು. ಇವತ್ತು ಇಂಡಸ್ಟ್ರಿಯಲ್ಲಿ ಬೆಳೀತಾ ಇದೆ, ನೀರಾವರಿ ಯೋಜನೆಗಳು ಕಾರ್ಯಗತಾಗ್ತಾ ಇದ್ದಾವೆ. ನಮ್ಮ ಯಡಿಯೂರಪ್ಪನವರ ಅವಧಿಯಲ್ಲಿ ಭಾಳ ನೀರಾವರಿ ಯೋಜನೆಗಳಾಯಿತು. ಇಂಥ ಸಂದರ್ಭದಲ್ಲಿ ನಾನು ಮಹಾಜನತೆಗೆ ವಿನಂತಿ ಮಾಡ್ಕೊಳ್ಳೋದು, ನನ್ನ ಜೊತೆಗೆ ಸಹಕರಿಸಿ ನನ್ನ ಕೈಲಾದ ಸೇವೆಯನ್ನು ಈ ಜಿಲ್ಲೆಗೋಸ್ಕರ ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ನಮ್ಮ ಜೊತೆ ಭಾಗವಹಿಸಿದ್ದಕ್ಕೆ. ವೀಕ್ಷಕರೇ, ನೋಡಿದ್ರಲ್ಲ, ಇದು ತುಮಕೂರು ಜಿಲ್ಲೆಯ ನೂತನ ಉಸ್ತುವಾರಿ ಸಚಿವರ ಮಾತುಗಳು. ಸೊ ನಾನು ಜೊತೆಯಾಗಿರ್ತೇನೆ, ನೀವು ನನ್ನ ಜೊತೆಯಾಗಿರಿ, ನನಗೆ ಸಹಕಾರ ಇರಲಿ, ಬೆಂಬಲ ಇರಲಿ, ಅಭಿವೃದ್ಧಿ ವಿಚಾರವಾಗಿ ನಾವೆಲ್ಲರೂ ಕೂಡ ಒಟ್ಟಾಗಿ ಹೋಗೋಣ ಅನ್ನುವಂಥ ಮಾತನ್ನು ಅಮೋಘ್ ಟಿವಿಯ ವಿಶೇಷ ಸಂದರ್ಶನದಲ್ಲಿ ತಿಳಿಸಿದ್ದಾರೆ. ಇದು ಈ ಹೊತ್ತಿನ ವಿಶೇಷ, ನೋಡ್ತಾರೆ ಅಮೋಘ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.